ಎಪ್ಪತ್ತು ಭಾಗ ನೀರಿದೆ ಅಂತ ನಾವು ಓದ್ತೀವಿ. ಆದರೆ ಆ ಎಪ್ಪತ್ತು ಭಾಗ ನೀರಲ್ಲಿ 95% ಬರೀ ಉಪ್ಪು ನೀರು, ಎಲ್ಲ ಬರೀ ಸಮುದ್ರ ಸಾಗರಲ್ಲ ಇದ್ಕೊಂಡು ಆ ನೀರೆಲ್ಲ ಪೂರ್ತಿ ಉಪ್ಪು ನೀರು, ನಮ್ಗೆ ಯಾವತ್ತೂ ಉಪಯೋಗ ಬರಲಿಲ್ಲ ಅದು. ಆ ಎಪ್ಪತ್ತು ಭಾಗ ಏನು ನೀರಿದೆ ಅದರ 95% ಉಪ್ಪು ನೀರು ಇತ್ತು, ಬರೀ 5% ಮಾತ್ರ ನಮಗೆ ಸಿಹಿ ನೀರು, ನಾವು ಬಳಸೋದಕ್ಕೆ ಯೋಗ್ಯ ಆದಂಥ ನೀರಿದೆ. ಈಗ ನೀವೆಲ್ಲ ಈಗಿನ ಜನರೇಷನ್ನ ಮಕ್ಕಳು, ಈಗ ನನಗೆ ತಿಳಿದ ಮಟ್ಟಿಗೆ ನಾವು ಚಿಕ್ಕವರಿದ್ದಾಗ ಕೊಳೆ ಹಣ್ಣುಗಳೆಲ್ಲ ಎಲ್ಲ ಟೈಮಲ್ಲೂ ಹರಿತಾ ಇತ್ತು, ಕಳ್ಳಗಳಲ್ಲಿ ಇವನ್ ಬೇಸಿಗೆಯಲ್ಲೂ ಕೂಡ ನೀರು ಸಿಗ್ತಾ ಇತ್ತು, ಬಾವಿಗಳಲ್ಲಿ ಕೂಡ ನೀರು. ಈಗ ಸದ್ಯಕ್ಕೆ ನಾವು ಈಗ ಅಂಕೋಲದಲ್ಲಿ ಹೋದರೆ ಈಗಾಗಲೇ ಮಾರ್ಚ್ ಎಂಬತ್ತೊಂದು ಈಗಾಗಲೇ ಬಾವಿಗಳಲ್ಲಿ ನೀರಿಲ್ಲ. ಇನ್ನು ಈಗ ಇವರು ಅಂಕೋಲಿಕರು ಹೇಳಿದಾಗೆ ಇನ್ನು ಸದ್ಯಕ್ಕೆ ಟ್ಯಾಂಕರ್ಗಳಲ್ಲಿ ಹುಡುಕಿ ನೀರು ತಗೊಂಡು ಮಾರಾಟ ಮಾಡೋದು ಪ್ರಸಿದ್ಧ. ಇದೆಲ್ಲ ಯಾಕೆ ಆಗ್ತಾ ಇದೆ ಅಂತಂದ್ರೆ ನಾವು ಅದನ್ನು ಅವ್ಯಾಸವಾಗಿ ಹೆಂಗೆ ಬೇಕು ನಮ್ಮ ಮನಸ್ಸಿಗೆ ಬಂದಂಗೆ ಬಳಸ್ಕೊಳ್ಳುವಂಥ ಪರಿಸ್ಥಿತಿಯನ್ನು ಇಟ್ಕೊಂಡಿರೋದ್ರಿಂದ ಏನು ಮಾಡಿದ್ರೆ ನಾವು ಮೊದಲು ಬರೀ ಭೂಮಿ ಮೇಲ್ಮಣ್ಣಲ್ಲಿ ಬೆಳೆಯುವಂಥ ಬೆಳೆಗಳನ್ನು ಬೆಳೀತಾ ಇದ್ವಿ, ಆಮೇಲೆ ಬಾವಿ ತೆಗೆದ್ವಿ, ಡ್ಯಾಮ್ಗಳನ್ನ ಕಟ್ಟಿದ್ವಿ, ಬೋರ್ ಹೊಡೆದ್ವಿ. ಈಗ ಕೆಲವು ಭಾಗಗಳಲ್ಲಿ ನಾನು ತಿಳಿದ ಮಟ್ಟಿಗೆ ಕೋಲಾರ ತುಮಕೂರು ಕೆಲವು ಭಾಗಗಳಲ್ಲಿ 1800 ರಿಂದ 2000 ಅಡಿಯಷ್ಟು ಆಳವರೆಗೆ ನಾವು ಬೋರ್ ಹೊಡೆದು ನಾವು ನೀರನ್ನು ತೆಗೆದು ಉಪಯೋಗ ಮಾಡೋದು ಬಸಿ ಬಂದ್ವಿ. ಅಷ್ಟು ಆಳಕ್ಕೆ ಹೋದಾಗ ಏನಾಗ್ತದೆ, ನಿಮ್ಮ ಮೇಲಿನ ಮಣ್ಣಲ್ಲಿರುವಂಥ ನೀರು ಕುಡಿಯೋದಕ್ಕೆ ಯೋಗ್ಯ ಇರ್ತದೆ. ಸುಮಾರು 200, 300, 400, 500 ಅಡಿವರೆಗೆ ಹೋದಾಗ ಅಲ್ಲಿ ಇರುವಂಥ ಖನಿಜಗಳೆಲ್ಲ ಅದನ್ನು ಸೇರ್ಕೊಂಡು ಆ ನೀರಲ್ಲಿ ನಿಮ್ಗೆ ಯಾತ್ರೆ ಯೂಸ್ ಮಾಡೋಕ್ಕೆ ಬರಲಿಲ್ಲ. ಫ್ಲೋರಿನ್ ಅಂಶ ಹೆಚ್ಚಾಗ್ತದೆ. ನಾವು ಆ ನೀರನ್ನು ಕುಡಿದ್ರೆ ಇವತ್ತು 100 ಕಾಯಿಲೆಗಳು ಬರುವಂಥ ಸಮಸ್ಯೆ ಇದೆ. ಹಾಗಾಗಿ ಆ ಫ್ಲೋರಿನ್ ಇದನ್ನು ಡಿಫ್ಲೋರಿಫೈ ಮಾಡುವಂಥ ಕೆಲವೊಂದು ವಿಧಾನ ಕಂಡಿಡಿದು ಆ ನೀರನ್ನು ಬಳಸುವಂಥ ಪರಿಸ್ಥಿತಿ ಬಂದಿದೆ. ಇಲ್ಲಾಂದರೆ ಈ ಕಾಗಲೆಲ್ಲ ಈಗ ಸ್ವಟ್ಟಾಗಿ ಇದಾಗಿ ಓಡಾಡುವಂಥ ಪರಿಸ್ಥಿತಿ ಇದೆ ಜನರಿಗೆ. ಅದೇ ರೀತಿ ಈಗ ನನಗೆ ತಿಳಿದ ಮಟ್ಟಿಗೆ ಒಂದು 25 ವರ್ಷದಿಂದ ಮೊದಲು ನೀರನ್ನು ಎಲ್ಲಿ ಬೇಕಲ್ಲಿ ಚೀಪಾಗಿ ಅಥವಾ ಯಾರ ಮನೆ ಹೋಗ್ತಾ ನೀರು ಕುಡಿಯೋಕೆ ಕೊಡ್ತಾ ಇದ್ರು, ಯಾರು ನೀರಿನ ಸಮಸ್ಯೆ ಗೊತ್ತಿಲ್ಲ. 25-30 ವರ್ಷದಿಂದ ನೀರನ್ನು ಕೂಡ ಭಾರತದಲ್ಲಿ ಅಥವಾ ಪ್ರಪಂಚದಾದ್ಯಂತ ಮಾರಾಟ ಮಾಡುವಂಥ ಒಂದು ವ್ಯವಸ್ಥೆ ಶುರುವಾಯಿತು. ಅವಾಗೆಲ್ಲ ಸ್ಟಾರ್ಟಿಂಗಲ್ಲಿ ಈ ನೀರನ್ನು ಒಂದು ಬಾಟ್ಲಿಗೆ 5 ರೂಪಾಯಿ ಒಂದು ಬಾಟ್ಲಿ ನೀರನ್ನು ತಂದಾಗ 1 ಲೀಟರ್ ನೀರಿಗೆ ಎಲ್ಲ ನಗ್ತಾ ಇದ್ದರು, ಏನಿದು ಈ ಥರ ನೀರನ್ನು ಮಾರಾಟ ಮಾಡುವಂಥ ಪರಿಸ್ಥಿತಿ ಬಂತಲ್ಲ ಅಂತ ಹೇಳಿ. ಆದರೆ ಇವತ್ತು ಅನಿವಾರ್ಯ ಆಗಿದೆ. ನೀರಿಲ್ಲದೆ ನಾವು ಬದುಕೋದೇ ಇಲ್ಲ, ಅಥವಾ ನೀರು ನಿಮ್ಗೆ ಹೊರಗಡೆ ಎಲ್ಲ ಒಳ್ಳೆ ನೀರೇ ಸಿಗೋದಿಲ್ಲ ನಮಗೆ. ವಿ ಕ್ಯಾನ್ ಟ್ರಸ್ಟ್ ಒಂದು ಆ ನೀರನ್ನು ನಮ್ಮಂಥ ಪರಿಸ್ಥಿತಿ ಬಂದ್ಬಿಟ್ಟದೀಗ. ಅದು ಬಿಟ್ಟರೆ ಬೇರೆ ಬೇರೆ ದಾರಿನೇ ಇಲ್ಲ. ಇಲ್ಲ ಒಳ್ಳೆ ನೀರು ಕುಡಿಬೇಕಂತಂದ್ರೆ ಬಿಸ್ಲರಿ ನೀರು ಕುಡಿಬೇಕು ಅಥವಾ ಬೇರೆ ನೀರು ಕುಡಿಬೇಕು ಅಥವಾ ಇನ್ನೊಂದು ನೀರು ಕುಡಿಯೋದು ಬಿಟ್ಟರೆ ನಾವು ಎಲ್ಲಿ ಬೇರೆ ಒಳ್ಳೆ ನೀರನ್ನು ಅಥವಾ ಎಲ್ಲ ಬೋರ್ ಎಲ್ಲ ಹೋಗಿ ನೀರು ಕುಡಿಬೇಕು ಅನ್ನೋಂಥ ಪರಿಸ್ಥಿತಿ ಇಲ್ಲ. ಬೋರ್ಗಳಲ್ಲಿ ನೀರು ಸಿಕ್ಕೋದಿಲ್ಲ, ಆ ಪರಿಸ್ಥಿತಿ ಆಗಿದೆ. ಅದೇ ರೀತಿ ಮತ್ತೆ ನೀರಿನ ಮೂಲ ಎಲ್ಲಿದೆ ಅಂತಂದ್ರೆ ಮೊದಲೆಲ್ಲ ಭೂಮಿಯಲ್ಲಿ ಸಿಗ್ತಾ ಇತ್ತು, ಮಳೆಗಳಾಗ್ತಾ ಇತ್ತು ಬೇಕಾದಷ್ಟು, ಹಳ್ಳಗಳೆಲ್ಲ ಹರಿತಾ ಇತ್ತು. ಎಲ್ಲದಕ್ಕೂ ನಮ್ಮ ಮನುಷ್ಯನ ಆಸೆಯಿಂದ ನಾವು ಈ ಥರ ಎಲ್ಲ ಪ್ರಕೃತಿಯನ್ನು ಹಾಳು ಮಾಡ್ತಾ ಈಗ ಅದಾಗ ಹೇಳಿದ್ರು 1800 ಅಡಿವರೆಗೆ 2000 ಅಡಿವರೆಗೆ ನಾವು ಬೋರ್ ತೆಗೆದು ನೀರನ್ನು ತಕ್ಕೊಳ್ಳೋಂಥ ಪರಿಸ್ಥಿತಿ ಬಂದಿದೆ.